ಪ್ರಸಿದ್ಧವಾದ ಪಂಪಾ ಸರೋವರಕ್ಕೆ ನಮ್ಮ ಮಳೆಮಠ ಅವರ ನೇತೃತ್ವದಲ್ಲಿ ಎಲ್ಲ ತಾಯಿ ವಿಜಯಲಕ್ಷ್ಮಿಯ ಭಕ್ತರುಂದ ಮತ್ತು ನಾವೆಲ್ಲರೂ ಇಂದು ಭೇಟಿ ಕೊಡುವಂತ ಕೆಲಸವನ್ನು ನಾವು ಮಾಡಿದೀವಿ ಯಾಕಪ್ಪ ಅಂದ್ರೆ ಸತತ 4-5 ದಿನಗಳಿಂದ ಬಹಳಷ್ಟು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಪಾ ಸರೋವರ ದೇವಸ್ಥಾನದ ಕುರಿತು ಹೂವಾಪಾವಗಳು ಬಹಳಷ್ಟು ಜನರಲ್ಲಿ ಹರಿದಾಡುತ್ತಿದ್ದವು ನಿನ್ನೆ ಹಲವು ಮುಖಂಡರುಗಳು ಇಲ್ಲಿ ಪ್ರೆಸ್ ಮೀಟ್ ಮಾಡುವಂತ ದಾಯಿತು ಅದೇ ಜೊತೆ ಜೊತೆಯಲ್ಲಿ ಇಡೀ ದೇವಸ್ಥಾನವನ್ನು ವೀಕ್ಷಣೆ ಮಾಡಿದ್ರು ಇಲ್ಲಿ ಯಾವುದೇ ತರದ ಹೈತಕರ ಘಟನೆಗಳು ಆಗಿಲ್ಲ ಮತ್ತು ನಮ್ಮ ನಾಯಕ ಸಮಾಜದ ಮುಖಂಡರುಗಳು ಸಹ ಭೇಟಿಯಾಗಿ ಒಂದು ಸ್ಪಷ್ಟವಾದ ಸಂದೇಶವನ್ನು ಇಡೀ ರಾಜ್ಯಕ್ಕೆ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಗೆ ಹಾಗೂ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕಳಿಸಿದ್ರು ನಾವು ಹೇಳಕ್ಕೆ ಇಷ್ಟ ಪಡೋದು ಇವತ್ತು ನಾವೆಲ್ಲ ನೋಡಿದೀವಲ್ಲ ಈ ಒಂದು ಗುಡಿ ಯಾಕಂದ್ರೆ ನಾವು ಸಣ್ಣವರು ಇದ್ದಾಗಲಿಂದಾನೂ ನಾವು ಈ ಗುಡಿಗೆ ಬರ್ತಾ ಇದೀವಿ ಪಂಪಾ ಸರೋವರ ಆಗಿರಬಹುದು ತಾಯಿ ದುರ್ಗಾದೇವಿ ದೇವಸ್ಥಾನ ಆಗಿರಬಹುದು ಆಂಜನೇಯದ್ರಿ ಬೆಟ್ಟ ಆಗಿರಬಹುದು ಋಷಿಮುಖ ಆಗಿರಬಹುದು ನವಬೃಂದಾವನ ಆಗಿರಬಹುದು ಈ ಎಲ್ಲ ದೇವಸ್ಥಾನಗಳನ್ನು ನಾವು ನಮ್ಮ ತಾಯಿಯವರು ನಮ್ಮ ತಂದೆಯವರ ಜೊತೆ ಜೊತೆಯಲ್ಲಿ ನಾವೆಲ್ಲ ಬಂದು ನೋಡ್ತಾ ಇದೀವಿ ಯಾಕಂದ್ರೆ ಈ ಒಂದು ಪಂಪಾ ಸರೋವರ ಬಹಳ ಹೀನಾಯ ಸ್ಥಿತಿಯಲ್ಲಿ ಇತ್ತು ಯಾಕಂದ್ರೆ ನಾವು ಒಳಗಡೆ ಬರಬೇಕು ಅಂತಂದ್ರೆ ಬಹಳಷ್ಟು ಎದುರುಕೊಳ್ತಾ ಇದ್ವಿ ಈ ಸಂದರ್ಭದಲ್ಲಿ ನೋಡಿದಾಗ ಇವತ್ತು ಮಾನ್ಯ ಸಚಿವರು ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಈ ಭಾಗದಲ್ಲಿ ಆಂಜನಾದ್ರಿ ಬೆಟ್ಟ ಪಂಪಾ ಸರೋವರ ಋಷಿಮುಖ ದುರ್ಗಾದೇವಿ ದೇವಸ್ಥಾನ ಹಾನಿಗುಂದಿ ನವಬೃಂದಾವನ ಇವೆಲ್ಲ ಅಭಿವೃದ್ಧಿ ಆಗಬೇಕು ಅನ್ನೋದು ಮೊದಲನೆಯದಾದ ಒಂದು ನಮ್ಮ ಬೇಡಿಕೆ ಯಾಕಂದ್ರೆ ಈ ಭಾಗ ಹೆಚ್ಚು ಅಭಿವೃದ್ಧಿ ಆಗೋದ್ರಿಂದ ಇಲ್ಲಿಯ ಜನರಿಗೆ ಉದ್ಯೋಗ ಸಿಕ್ಕಂಗಾಗುತ್ತೆ ಇಲ್ಲಿಯ ಜನರು ಆರ್ಥಿಕವಾಗಿ ಬೆಳೆಯಂಗಾಗುತ್ತೆ ಇಲ್ಲಿಯ ಜನರು ಶೈಕ್ಷಣಿಕವಾಗಿ ಯಾಕಂದ್ರೆ ಈ ಭಾಗದ ಜನ ವಿಶೇಷವಾಗಿ ಆನಿಗುಂದಿ ರಾಂಪುರ ಮಲ್ಲಾಪುರ ಜಂಗ್ಲಿ ಸಂಗಾಪುರ ಸನಾಪುರ ಈ ಭಾಗದ ಜನ ಎಲ್ಲ ಬೆಂಗಳೂರು ಮತ್ತು ಗೋವಾಕ್ಕೆ ದುಡಿಯಕ್ಕೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಈ ಭಾಗ ಒಂದು ಅಭಿವೃದ್ಧಿ ಆಗೋದ್ರಿಂದ ಯಾರು ಹುಡುಗರು ಇದಾರಲ್ಲ ತಂದೆ ತಾಯಿನ ಬಿಟ್ಟು ಹೋಗೋಂತ ಅವಶ್ಯಕತೆ ಬೀಳೋದಿಲ್ಲ ಈ ಭಾಗ ಅಭಿವೃದ್ಧಿ ಆದ್ರೆ ಇಲ್ಲಿ ಜನರಿಗೆ ಉದ್ಯೋಗ ಸಿಗುತ್ತೆ ಆಮೇಲೆ ಅವರು ಆರ್ಥಿಕವಾಗಿ ಬೆಳೆಯಕ ಅನುಕೂಲ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಇಲ್ಲಿ ನಾವು ಪಂಪಾ ಸರೋವರದ ವಿಷಯಕ್ಕೆ ಬಂದಾದ್ರೆ ಇಲ್ಲಿ ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮ ಮೊದಲನೇ ಆದ್ಯತೆ ಬಟ್ ಇಲ್ಲಿ ಹೇಳ್ತಾ ಇದಾರೆ ನಿಧಿಗಾಗಿ ಬಂದಿದ್ದಾರೆ ಇನ್ನೊಂದಕ್ಕಾಗಿ ಬಂದಿದ್ದಾರೆ ಇದೆಲ್ಲ ಶುದ್ಧ ಸುಳ್ಳು ಯಾಕಂದ್ರೆ 99% ಜನ ಈ ಭಾಗ ಅಭಿವೃದ್ಧಿ ಆಗ್ಬೇಕು ಅಂತಾನೆ ಎಲ್ಲರೂ ಬಯಸ್ತಾ ಇದಾರೆ 1% ಜನ ಇದಾರೆ ಅವ್ರು ಯಾರಿದಾರೆ ಅಂತ ನಿಮಗೆ ಗೊತ್ತು ಯಾಕೆ ಅವ್ರಿಗೆ ಅಭಿವೃದ್ಧಿ ಆದ್ರೆ ಬಹಳ ಕಷ್ಟ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಯಾಕಂದ್ರೆ ನಾನು ಮತ್ತು ನಮ್ಮ ಮಳೆಮಠ ಸ್ವಾಮಿ ಮತ್ತು ಅನೇಕ ಮುಖಂಡರು ಪಂಪಾ ಸರೋವರಕ್ಕೆ ಮತ್ತು ಆಂಜನಾದ್ರಿ ಬೆಟ್ಟಕ್ಕೆ ನಾವು ಏರಿದಾಗ ಈ ಬಟಭದ್ರ ಶಕ್ತಿಗಳಿದಾವಲ್ಲ ಈ ಬಟಭದ್ರ ಶಕ್ತಿಗಳು ಏನಂತಂದ್ರೆ ನಾವು ದೇಣಿಗೆ ಹತ್ತಾ ಇದ್ದೀವಿ ಅಂತ ನಮ್ಮ 40 ವರ್ಷ ಕ್ಯಾರಿಯರ್ನಲ್ಲಿ ನಾವು ಹನುಮನ ಇಲ್ಲೇ ಇದ್ವಿ ಯಾಕಂದ್ರೆ ತಳಗಳಿಂದಾನೆ ನಮ್ಮ ಮೇಲೆ ಏರಕ್ಕಾಗಲಾರ್ದಂಗೆ ನಾವು ಪೂಜೆ ಮಾಡ್ಕೊಳ್ತಾ ಇದ್ವಿ ಬರ್ತಾ ಇದ್ವಿ 2 ಸತಿ ಹತ್ತಿದ್ದಕ್ಕೆ ಅವ್ರಿಗೆ ನೋವಾಗ್ಬಿಡ್ತು ದೇಣಿಗೆ ಹತ್ತಾರ ಅಂತಂದು ಅಪಪ್ರಚಾರ ಮಾಡಿ ಪೇಪರ್ನಲ್ಲಿ ಅಂದ್ರೆ ಅವ್ರ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಈ ಆಂಜನಾದ್ರಿ ಬೆಟ್ಟಕ್ಕೆ ಪಂಪಾ ಸರೋವರಕ್ಕೆ ಋಷಿಮುಖಕ್ಕೆ ಭೇಟಿ ಕೊಡಬಾರ್ದು ಅನ್ನೋ ಒಂದು ದುರುದ್ದೇಶನ ಇಟ್ಕೊಂಡು ಪೇಪರ್ನಲ್ಲಿ ಬರೋಂಗ್ ಮಾಡಿದ್ರು ಅದು ಅದೆಲ್ಲ ಬಹಳ ದಿನ ನಡೆಯದಲ್ಲ ಯಾಕ ಜನರು ಪ್ರಜ್ಞಾವಂತರಿದ್ದಾರೆ ಇವತ್ತು ಬುದ್ಧಿವಂತರಿದ್ದಾರೆ ಯಾಕಂದ್ರೆ ನಾವು ಯಾವ ರೀತಿ ನಡವಳಿಕೆ ಇದೆ ಅನ್ನೋದು ಜಗತ್ ಜಾಹಿರ ಇದೆ ಮಳೆಮಠ ಸ್ವಾಮಿ ಅಂತವರು ಅವರು ಬ್ಯಾಂಕ್ ನಡೆಸ್ತಾರ ಉದ್ಯೋಗಪತಿಗಳಿದ್ದಾರ ಆಮೇಲೆ ವೀರಸೇವೆ ಸಮಾಜದ ದೊಡ್ಡ ಮುಖಂಡರಾದಾರ ಪ್ರತಿ ಒಂದು ಸಾಮಾಜಿಕ ಘಟನೆಗಳಲ್ಲಿ ಆಗು ಹೋಗುಗಳ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನ ಸ್ಪಷ್ಟ ರೂಪದಲ್ಲಿ ನ್ಯಾಯಸಮ್ಮತವಾಗಿ ಪ್ರತಿನಿತ್ಯ ಹೇಳ್ತಾರ ಅಂಥವ್ರ ವಿರುದ್ಧ ನನ್ನಂತತನ ವಿರುದ್ಧ ಇವತ್ತು ದೇಣಿಗೆ ಹತ್ತಾರ ಅಂತ ಆಪಾದನೆ ಮಾಡಿದ್ರು ಅದೇ ರೀತಿ ಯಾಕಂದ್ರೆ ಇಲ್ಲಿ ಪಾಪ ಇಷ್ಟೊಂದು ಅಭಿವೃದ್ಧಿ 11 ಕೋಟಿ ಏನಣ್ಣ 11 ಕೋಟಿ ಖರ್ಚು ಮಾಡಿ ಇಲ್ಲಿ ನಿಧಿ ತೆಗಿಯಕ್ ಬರ್ತಾರ ಯಾರಣ್ಣ ಯಾರ ನಿಧಿ ತೆಗಿಯಕ್ ಬರಕ್ ಸಾಧ್ಯನ ಹೆಂಗ ಸುಳ್ಳು ಸುದ್ದಿ ಹಬ್ಬಿಸ್ತಾರ ಅಂದ್ರೆ ಇಂಥವ್ರನ್ನ ಮೊದ್ಲು ಗಡಿಪಾರು ಮಾಡ್ಬೇಕು ಯಾರು ಸುಳ್ಳು ಸುದ್ದಿ ಹಬ್ಬಿಸ್ತಾರಲ್ಲ ಇಂಥವ್ರನ್ನ ಈ ಸುಳ್ಳು ಸುದ್ದಿಗಳಿಗೆ ಯಾರು ಗಮನ ಕೊಡಬಾರ್ದು ನಾನು ಮಾನ್ಯ ಸಚಿವರಲ್ಲೇ ಮನವಿ ಮಾಡ್ತೀನಿ ಆದಷ್ಟು ಬೇಗ ಆಮೇಲೆ ಪ್ರಾಚ್ಯವಸ್ತು ಇಲಾಖೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯವನ್ನ ಬೇಗ ಬೇಗ ಯಾಕಂದ್ರೆ 1 ತಿಂಗಳಿಂದ
ಪೂಜೆ ಪುನಸ್ಕಾರ ನಡೀತಾ ಇದೆ ಸಣ್ಣ ಪ್ರಮಾಣದಲ್ಲಿ ಇನ್ನು ಯಾಕಂದ್ರೆ ದೇಶಾದ್ಯಂತ ಪಂಪ ಸರ್ವರಕ್ಕೆ ಭಕ್ತಾದಿಗಳು ಇವತ್ತೆಲ್ಲ ನಾವೆಲ್ಲ ಬಂದವರು ಆ ಪಕ್ಷ ಈ ಪಕ್ಷ ಅಂತೆಲ್ಲ ಭಕ್ತಾದಿಗಳಾಗಿ ನಾವು ಬಂದಿದ್ವಿ ಯಾಕಂದ್ರೆ ತಾಯಿ ವಿಜಯಲಕ್ಷ್ಮಿಯ ಆಶೀರ್ವಾದ ನಾವು ಪಡೆಯಕ್ಕೆ ಬಂದಿದ್ವಿ ಯಾಕಂದ್ರೆ ಆ ತಾಯಿ ಪೂಜೆ ಯಾಕಂದ್ರೆ ಬೇಗ ಬೇಗ ಗುಡಿ ಆಗಲಿ ಇಲ್ಲಿ ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಮನ್ನೆ ನಾನು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಇದು ಬೇಗ ಬೇಗ ಕೆಲಸ ಮುಗಿಸ್ಲಿ ಬೇಗ ಬೇಗ ಮುಗಿಸಿ ಈ ಒಂದು ಕಾರ್ಯ ಕಾನೂನು ಮಾಡಿಕೊಡಬೇಕು ಪೂಜಾ ಪುನಸ್ಕಾರಗಳು ಯಥಾರೀತಿ ನಡೆಯಂತ ಆಗಬೇಕು ಇನ್ನು ಈ ಗುಡಿ ಅದ್ದೂರಿ ಬೇಗ ಬೇಗ ಆಗೋದ್ರಿಂದ ಆದಷ್ಟು ಬೇಗ ಮುಗಿಸಿದ್ರೆ ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ ನಮ್ಮ ಕೊಪ್ಪಳ ಜಿಲ್ಲೆಯ ಭಕ್ತರಿಗೆ ಮತ್ತು ಇಡೀ ದೇಶಾದ್ಯಂತ ಯಾಕಂದ್ರೆ ಇಲ್ಲಿ ಉತ್ತರ ಭಾರತೀಯರು ಬಹಳಷ್ಟು ಬರ್ತಾರೆ ಹೈದರಾಬಾದ್ಲಿಂದನೂ ಬರ್ತಾರೆ ಉತ್ತರ ಪ್ರದೇಶದಿಂದ ಬರ್ತಾರೆ ಬಿಹಾರ್ ಲಿಂದ ಬರ್ತಾರೆ ಪುಣೆಲಿಂದ ಬರ್ತಾರೆ ದಿಲ್ಲಿಲಿಂದ ಜನ ಬರ್ತಾರೆ ಯಾಕಂದ್ರೆ ಈ ಒಂದು ಅಭಿವೃದ್ಧಿ ಆಗೋದ್ರಿಂದ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಪಂಪ ಸರೋವರ ಬರೋದ್ರಿಂದ ಅಭಿವೃದ್ಧಿ ಆಗೋದ್ರಿಂದ ಬಹಳ ಒಂದಾಗತ್ತ ಯಾಕಂದ್ರೆ ಇದರಲ್ಲಿ ನಮ್ಮ ಮಾಧ್ಯಮದವರ ಪಾತ್ರನೂ ಬಹಳ ಐತಿ ಯಾಕಂದ್ರೆ ನಾವು ಇಲ್ಲೇ ಹುಟ್ಟಿದೀವಿ ಇಲ್ಲೇ ಸಾಯ್ತೀವಿ ಯಾಕಂದ್ರೆ ನೈಜ ವರದಿಗಳು ಮಾಡೋದ್ರಿಂದ ಏನಾಗುತ್ತೆ ಯಾಕಂದ್ರೆ ಸುಳ್ಳು ಸುದ್ದಿ ಬೇಗ ಹರಡಿಬಿಡುತ್ತೆ ಕೆಟ್ಟದು ಬಹಳ ಬೇಗ ಅದು ಆದ್ರೆ ಒಳ್ಳೆ ಸುದ್ದಿ ನಿಧಾನವಾಗಿ ಹರಡುತ್ತೆ ಯಾಕಂದ್ರೆ ನಿಮ್ಮ ಪಾತ್ರ ಬಹಳ ಐತಿ ಒಳ್ಳೊಳ್ಳೆ ಸುದ್ದಿಗಳನ್ನ ನೀವು ಬಿತ್ತೋರಿಸೋದ್ರಿಂದ ಇದು ನಮ್ಮ ಪಂಪ ಸರೋವರ ಆಂಜನಾದ್ರಿ ಬೆಟ್ಟ ಋಷಿಮುಖ ಆನೆಗುಂದಿ ದೇವಸ್ಥಾನ ಇವುಗಳೆಲ್ಲ ಅಭಿವೃದ್ಧಿ ಆಗ್ಬೇಕು ಮತ್ತೆ ಬೇಗ ಬೇಗ ಈ ಗುಡಿ ಇದಾಗಬೇಕು ಆಮೇಲೆ ಯಾರು ಪೂಜೆ ಪುನಸ್ಕಾರದಲ್ಲಿ ಯಾವುದೇ ನಾನು ನೋಡಿದೆ ಯಾಕಂದ್ರೆ ಎಲ್ಲವೂ ಸರಿ ಆಗಿದಾವೆ ಬಟ್ ಯಾರು ಅದು ಕೆಲವೊಂದು ತಪ್ಪುಗಳು ಅಂತ ಅನ್ಕೊಂಡಿದಾರಲ್ಲ ಅದು ಅಧಿಕಾರಿಗಳು ನೋಡ್ಕೊಂತಾರೆ ಅದಕ್ಕೆ ಪ್ರಾಚ್ಯವಸ್ತು ಇಲಾಖೆಗಳು ಅದಾರ ಅವರೇ ತಮ್ಮದೇ ಆದ ಒಂದು ವಿಂಗ್ ಇರುತ್ತೆ ಅದ್ರ ಪ್ರಕಾರ ಅವ್ರ ಮೇಲೆ ಕಾನೂನು ಕ್ರಮ ಕೊಳ್ತಾರೆ ಅದ್ರಿಲ್ಲ ನಮಗೇನಪ್ಪ ಅಂತಂದ್ರೆ ಮುಖ್ಯವಾಗಿ ಈ ಗುಡಿ ಅಭಿವೃದ್ಧಿ ಆಗಬೇಕು ಮಾನ್ಯ ಸಚಿವರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ಬೇಗ ಬೇಗ ಇದನ್ನ ಕೆಲಸ ಕಾರ್ಯಗಳನ್ನ ಮುಗಿಸಿ ಯಾಕಂದ್ರೆ ಅವ್ರಿಗೇನು ಬೇಕಾಗಿಲ್ಲ ಅವರು ಆಲ್ರೆಡಿ ರಾಜ್ಯದ ಉಪಮುಖ್ಯಮಂತ್ರಿ ಆಗುವಂತವ್ರು ಅವ್ರಿಗೆ ಇಲ್ಲಿ ಬಂದು ದೇಣಿಗೆ ತಗೊಳ್ಳೋಂತ ಅಗತ್ಯತೆ ಆಗಲಿ ಅನಿವಾರ್ಯತೆ ಆಗಲಿ ಏನಿಲ್ಲ ಬಟ್ ನಮ್ಮ ಉದ್ದೇಶ ಇಷ್ಟೇ ಬೇಗ ಬೇಗ ಕೆಲಸ ಮುಗಿದು ಬೇಗ ಬೇಗ ಕೆಲಸ ಆದ್ರೆ ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಹಿನ್ನೆಲೆ ಇರತಕ್ಕಂತ ಒಂದು ಸುಕ್ಷೇತ್ರ ಸಾವಿರಾರು ವರ್ಷಗಳ ಒಂದು ಐತಿಹಾಸಿಕ ಕುರು ಇರತಕ್ಕಂತ ಈ ಕ್ಷೇತ್ರ ಸಾಕ್ಷಾತ್ ಶಿವನ ಆವಾಸ ಸ್ಥಾನವಾಗಿತ್ತು ಒಂದು ಪಾರ್ವತಿ ಮತ್ತು ಶಿವನ ಆವಾಸ ಸ್ಥಾನ ಆಗಿರ್ತಕ್ಕಂಥ ಪಂಪಾಂಬಿಕೆಯ ಆವಾಸ ಸ್ಥಾನವಾಗಿರ್ತಕ್ಕಂಥ ಈ ಒಂದು ಪಂಪಾ ಸರೋವರದಲ್ಲಿ ಜಯಲಕ್ಷ್ಮೀ ದೇವಿ ತನ್ನ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಇಂಥ ಒಂದು ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ಸ್ಥಳ ಬಹುದಿನಗಳಿಂದ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲಾರದೆ ಬಂದಂತ ಭಕ್ತಾದಿಗಳಿಗೆ ಇವತ್ತು ನಾವು ಸುತ್ತಮುತ್ತ ಇರತಕ್ಕಂಥ ಜನರಿಗೆ ಇದರ ಐತಿಹ್ಯದ ಬಗ್ಗೆ ಹೆಚ್ಚಿನ ಒಂದು ಗಮನ ಇಲ್ಲ ಆದರೆ ವಿಶ್ವಾದ್ಯಂತ ವಿಶೇಷವಾಗಿ ಉತ್ತರ ಭಾರತದಿಂದ ಬರ್ತಕ್ಕಂಥ ಭಕ್ತಾದಿಗಳು ಇದನ್ನು ಅತ್ಯಂತ ಪವಿತ್ರವಾಗಿ ಪರಿಗಣಿಸಿ ಇಲ್ಲಿ ಬಂದು ತಾವು ಧನ್ಯರಾಗ್ತಾ ಇದ್ದಾರೆ ಈ ಒಂದು ಕ್ಷೇತ್ರವನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸತಕ್ಕಂಥ ಒಂದು ಜವಾಬ್ದಾರಿ ಈ ಕ್ಷೇತ್ರದ ಭಕ್ತಾದಿಗಳೆಲ್ಲರಿಗೂ ಇದೆ ಅಂತಂದು ನಾವು ಹೇಳಬೇಕಾಗುತ್ತೆ ಅಂತ ಒಂದು ಕ್ಷೇತ್ರದ ಒಂದು ಅಭಿವೃದ್ಧಿ ಕಾರ್ಯ ಈಗ ನಾವಾಗಲೇ ಹೇಳಿದ್ವಿ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇರಲಿಲ್ಲ ಒಂದು ಕುಡಿಯ ನೀರಿನ ತ್ರಾಸಿತ್ತು ಪ್ರಸಾದ ವ್ಯವಸ್ಥೆ ಇದ್ದಿಲ್ಲ ಒಂದು ಆಶ್ರಯದ ವ್ಯವಸ್ಥೆ ಇದ್ದಿಲ್ಲ ಅಂತ ಒಂದು ಸಮಯದಲ್ಲಿ ಶ್ರೀರಾಮ್ಲು ಅಂತವರು ಒಬ್ರು ಭಕ್ತರು ಸ್ವಪ್ರೇರಣೆಯಿಂದ ಸುಮಾರು ಕೋಟಾನುಗಟ್ಟಲೆ ಅದನ್ನ ನಾವು ಪರಿಗಣಿಸಕ್ಕಾಗಲ್ಲ ಅದನ್ನ ನಾವು ತುಳ್ಳೆ ಮಾಡೋಕ್ಕೂ ಆಗಂಗಿಲ್ಲ ತಮ್ಮ ಒಂದು ಭಕ್ತಿ ಕೈಂಕರ್ಯವನ್ನು ಕೈಗೊಂಡಿದೆ ಇಲ್ಲಿ ಒಂದು ಜೀರ್ಣೋದ್ಧಾರ ಕಾರ್ಯವನ್ನ ಪುನರುಜ್ಜೀವನ ಕಾರ್ಯವನ್ನು ಅವನು ಮಾಡ್ತಾ ಇದ್ದಾರೆ ಈ ಮಾಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಈಗಾಗಲೇ ಇದು ಮೊದಲಲ್ಲ ಈ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಆದಾಗಿನಿಂದ
ನಾನು ಇದು ಮೂರು ಯಾರೋ ಒಬ್ಬರು ಅವರಲ್ಲಿ ಅಮ್ಮನವರ ಪ್ರೇರಣೆ ಆಗಿ ಅಮ್ಮನವರು ಅವರಿಗೆ ಅವ್ರ ಮನಸ್ಸಿನಲ್ಲಿ ಬಂದು ಈ ಒಂದು ಭಕ್ತಿ ಕಾರ್ಯನ ಯಾರೋ ಮಾಡಬೇಕಾದ್ರೆ ಇವತ್ತು ಕೋಟ್ಯಾಧೀಶರು ಸಾಕಷ್ಟು ಜನರಿದ್ದಾರೆ ನಮ್ಮೂರ ನಮ್ಮ ದೇಶದಲ್ಲಿ ಸಾವಿರಾರು ಕೋಟಿಯ ಒಡೆಯರಿದ್ದಾರೆ ಆದರೆ ಅವರು ಸೇವೆ ಇಲ್ಲಿ ತಗೊಂತಿದ್ದಾರೆ ಅಮ್ಮನ ಪ್ರೇರಣೆ ಆಗಿರುತ್ತೆ ಅಮ್ಮ ಅವ್ರನ್ನ ತಗೋಬೇಕಂತಂದೇಳಿ ಅಮ್ಮನ ಕರ್ಕೊಂಡಿರ್ತಾರೆ ಆ ಪ್ರೇರಣೆಯಿಂದ ಇವತ್ತು ಕೆಲಸ ಮಾಡ್ತಿದ್ದಾರೆ ಇವತ್ತು ಯಾರೋ ಮಾಡ್ಬೇಕಂತಂದ್ರೆ ಬಂದ್ರೆ ಅದು ಕೆಲಸ ಆಗಿಲ್ಲ ಅಮ್ಮನ ಅಪ್ಪಣೆ ಆಗ್ಬೇಕು ಆ ದೇವಿ ಅಪ್ಪಣೆ ಆಗಿ ನೀನು ನನಗೆ ಸೇವೆ ಮಾಡಲು ಅರ್ಹನಿದ್ದಿ ಅಂದಾಗ ಮಾತ್ರ ನಾನು ಸೇವೆ ಮಾಡಕ್ಕೆ ಅಂತ ಒಂದು ಸೇವೆ ಕೆಲಸ ನಡೀತಾ ಇದೆ ಇದನ್ನೆಲ್ಲ ನಾನು ಒಂದು ಸರೋವರದ ಜೀರ್ಣೋದ್ದ ಕಾರ್ಯ ನೋಡಿ ಅತ್ಯಂತ ಸಂತೋಷಗೊಂಡಿದ್ದೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಈಗ ಏನಾಯ್ತು ಇವತ್ತು ನಾವು ಬಂದ ತಕ್ಷಣ ಮೊದಲು ನೋಡಿದ್ದಂತಂದ್ರೆ ಶ್ರೀಚಕ್ರವನ್ನ ಮತ್ತು ದೇವಿಯ ಒಂದು ಮೂಲ ವಿಗ್ರಹವನ್ನ ಪಾಣಿವಾಟವನ್ನ ನಾವು ಸೂಕ್ಷ್ಮವಾಗಿ ನಾವೇನಾದ್ರಲ್ಲಿ ಎಕ್ಸ್ಪರ್ಟು ತಜ್ಞರು ಅಂತ ಹೇಳಂಗಿಲ್ಲ ಆದರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ನಾವಷ್ಟು ದಡ್ರೂ ಅಲ್ಲ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಯಾವ ರೀತಿ ಏನು ಮಾಡಿದ್ದಾರೆ ಇವತ್ತು ದೇವಿಯ ಮೂಲ ವಿಗ್ರಹವನ್ನು ಧಾನ್ಯವಾಸ ಮಾಡಿದ್ದಾರೆ ಶ್ರೀಚಕ್ರ ಯಾರೋ ಒಬ್ಬರು ಬರೆದಿದ್ರು ಯಾರೋ ಒಬ್ಬರು ಮಾಧ್ಯಮದಲ್ಲಿ ಹೇಳ್ತಿದ್ರು ಕದಿಮೂರು ಕಳ್ಳತನ ಮಾಡಿಬಿಟ್ಟಿದ್ದಾರೆ ಅಂತಂದು ಈಗ ಯಾಕಂದ್ರೆ ಆ ಶಬ್ದಗಳು ನಾವು ಉಪಯೋಗಿಸ್ಬೇಕಂದ್ರೆ ಸ್ವಲ್ಪ ವಿವೇಚನೆ ಕೊಟ್ಟು ಮಾತಾಡ್ಬೇಕಾಗುತ್ತೆ ಕದಿಮೂರು ಅಂದ್ರೆ ಯಾರಿಗೆ ಅಂದಿರಿ ನೀವು ಅದಕ್ಕೆ ಅರ್ಥ ಬೇಕಲ್ಲ ಇವತ್ತು ಆ ಒಂದು ದೇವಿಯ ಪ್ರೇರಣೆಯಿಂದ ಕೆಲಸ ನಡೀತಾ ಇದೆಯಲ್ಲ ಇದರಲ್ಲಿ ಈ ಕೆಳಗಿನ ಮಟ್ಟದಲ್ಲಿ ಅಧಿಕಾರಿಗಳು ಸಮ್ಮುಖದಲ್ಲಿದ್ದು ಇದನ್ನ ಸ್ಥಳಾಂತರ ಮಾಡಿಸ್ಬೇಕಾಗಿತ್ತು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗಿರ್ಬೋದು ಅದನ್ನು ನೀವು ಖಂಡನೆ ಮಾಡಿ ನಾನು ಅದಕ್ಕೆ ವ್ಯತಿರಿಕ್ತಿಲ್ಲ ಅದನ್ನು ಖಂಡನೆ ಮಾಡೋಣ ಅದು ಸರಿಪಡಿಸ್ತಕ್ಕಂಥ ಎಲ್ಲ ಇದು ಮಾಡೋಣ ಆದರೆ ಯಾವುದೇ ಒಂದು ಗುರುತರವಾದ ಆಪಾದನೆ ಮಾಡಬೇಕಂದ್ರೆ ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಇದ್ದಾಗ ಮಾತ್ರ ನಾವು ಆಪಾದನೆ ಮಾಡಬೇಕಾಗುತ್ತೆ ಇವತ್ತು ಇಲ್ಲಿಂದ ವಜ್ರ ವೈಡೂರುಗಳು ಹೋಗ್ಬಿಟ್ಟಾವೆ ರಾತ್ರಿಗಳು ರಾತ್ರಿ ಎಷ್ಟೋ ಗಾಡಿಗಳು ಅಡ್ಡಾಡಿಬಿಟ್ಟವು ಈ ರೀತಿ ರೋಚಕವಾದ ರಂಜಕವಾದ ಮಾತುಗಳನ್ನು ಆಡೋದ್ರಿಂದ ನೀವು ದೇವಿಗೆ ಅಪರಾಧವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಸತ್ಯಾಸತ್ಯತೆ ಇದ್ರೆ ದಯವಿಟ್ಟು ಮಾತಾಡ್ರಿ ಆ ಕಳ್ಳರು ಯಾರನ್ನ ಅವ್ರನ್ನ ಹಿಡ್ಕೊಂಡು ತಂಬರ್ರಿ ಕಾನೂನು ವ್ಯಾಪ್ತಿಗೆ ಒಳಪಡಿಸ್ರಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ರಿ ಯಾಕಂದ್ರೆ ಇವತ್ತು ಧರ್ಮದ ತಿಂದವನು ಅವನು ಜೀವನದಲ್ಲಿ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಮನಗಾಡ್ಬೇಕಾಗುತ್ತೆ ಆದರೆ ಅದೇ ರೀತಿಯಾಗಿ ಧರ್ಮದ ಕೆಲಸವನ್ನು ನಡೆಯುವಲ್ಲಿ ಅಡ್ಡಿಪಡಿಸೋನು ಉದ್ಧಾರ ಆಗಲ್ಲ ಅದನ್ನು ನಾವು ತಿಳ್ಕೊಬೇಕು ಆ ಒಂದು ದಿಸೆಯಲ್ಲಿ ಇವತ್ತು ನಮ್ಮ ಉದ್ದೇಶ ಇಷ್ಟೇ ಇಲ್ಲಿ ಒಂದು ಯಾಕಂದ್ರೆ ನಾವು ಚಾಮುಂಡೇಶ್ವರನ ನೋಡ್ತೀವಿ ಮೈಸೂರು ಚಾಮುಂಡೇಶ್ವರನ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅಥವಾ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಭಾಗದಲ್ಲಿ ಅನೇಕ ಪೌರಾಣಿಕ ಇತಿಹಾಸಗಳು ಇರ್ತಕ್ಕಂಥ ಐತಿಹಾಸಿಕ ಸ್ಥಳಗಳಿರ್ತ ಧಾರ್ಮಿಕ ಕೇಂದ್ರಗಳಿದಾವೆ ಸಾಕಷ್ಟು ಅಭಿವೃದ್ಧಿ ಒಂದು ಹೊಂದ್ತವೆ ದಿನ 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 ಅಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಾರೆ ಯಾಕಂದ್ರೆ ಅಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಇದೆ ಅಲ್ಲಿ ಕೇವಲ ನೀವು ಧರ್ಮಸ್ಥಳ ಶೃಂಗೇರಿ ಇವೆಲ್ಲ ಉಡುಪಿ ಭಾಗಕ್ಕೆ ಹೋದ್ರೆ ಒಂದು 100 ರೂಪಾಯಿ ಕೊಟ್ಟರೆ 5-star ಹೋಟೆಲ್ನಲ್ಲಿ ಇರತಕ್ಕಂಥ ಫೆಸಿಲಿಟಿ ರೂಮ್ಗಳನ್ನ ನಿಮಗೆ ಕೊಡ್ತಾರೆ ಒಂದೇ 100 ರೂಪಾಯಿಗೆ ಆಮೇಲೆ ಉಚಿತ ಪ್ರಸಾದ ವ್ಯವಸ್ಥೆ ಇರುತ್ತೆ ಇಲ್ಲಿ ಜಗತ್ತಿನಲ್ಲೇ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಇತಿಹಾಸ ಇರತಕ್ಕಂಥ ನಮ್ಮ ಪ್ರದೇಶದಲ್ಲಿ ಯಾವ ರೀತಿ ಅಭಿವೃದ್ಧಿನೂ ನೀವು ಮಾಡಿರಿ ಅದನ್ನು ನಮಗೆ ಉತ್ತರ ಕೊಡಬೇಕಾಗತ್ತೆ ಬಂದಂಥ ಭಕ್ತಾದಿಗಳಿಗೆ ಏನು ಮೂಲ ಸೌಕರ್ಯ ಕೊಡ್ರಿ ಅದನ್ನು ನಮಗೆ ಉತ್ತರ ಕೊಡಬೇಕಾಗತ್ತೆ ಅದನ್ನು ಬಿಟ್ಟು ಅಭಿವೃದ್ಧಿ ಮಾಡೋದನ್ನು ಕುಂಠಿತಗೊಳಿಸಿದಂಥ ಪಟ್ಟಭದ್ರ ಹಿತಾಸಕ್ತಿಗಳು ಒಂದು ಮುಂಬರ್ತಕ್ಕಂಥ ಒಂದು ಧರ್ಮ ಕಾರ್ಯದಲ್ಲಿ ಕೈ ಜೋಡಿಸ್ತಕ್ಕಂಥ ವ್ಯಕ್ತಿಗಳಿಗೆ ಕಡಿವಾಣ ಆಗ್ತಕ್ಕಂಥ ಕೆಲಸಗಳನ್ನ ಮಾಡಬಾರ್ದು ಅವರಿಗೆ ಪ್ರೇರಣೆ ಆಗ್ತಕ್ಕಂಥ ಅವರಿಗೆ ಕೈ ಜೋಡಿಸ್ತಕ್ಕಂಥ ಅವರಿಗೆ ಬಲ ತುಂಬತಕ್ಕಂಥ ಒಂದು ಕೆಲಸಗಳನ್ನ ಇವತ್ತು ಎಲ್ಲರೂ ಮಾಡಬೇಕಾಗತ್ತೆ ಇವತ್ತು 100 ಜನ ಧರ್ಮದ ಪರವಾಗಿದ್ದರೆ ಒಬ್ಬರು ಇಬ್ಬರು ಇಂಥವರು ಅಚಾಚುರ್ಯ ಮಾಡ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ ಆದರೆ ನಾವೇನು ಇನ್ನೂ 98 ಜನ ಇರ್ತೀವಲ್ಲ ಧರ್ಮದ ಪರವಾಗಿ ನಿಲ್ಲಬೇಕಾಗತ್ತೆ ಇವತ್ತು ಈ ಅಭಿವೃದ್ಧಿ ಕಾರ್ಯ ಇದೇ ರೀತಿಯಾಗಿ ಸರಾಗವಾಗಿ ನಡಿಬೇಕು ಮತ್ತು ಅದ್ರ ಜೊತೆಗೆ ಇವತ್ತು ಈ ಧಾರ್ಮಿಕ ವಿಧಾನಗಳ ಬಗ್ಗೆ ಹೇಳಿದ್ರಿ ಆಮೇಲೆ ನಾನು ಕಾನೂನು ರೀತಿಯ ಕಾನೂನಿಗೆ ಸ್ಪಷ್ಟವಾದ ಒಂದು ಫ್ರೀ ಹ್ಯಾಂಡ್ ಇದೆ ಕಾನೂನು ವ್ಯಾಪ್ತಿಯಲ್ಲಿ ಯಾರಾದರೂ ತಪ್ಪಿಸಿದ್ರೆ ಮೊದಲು ಅವರಿಗೆ ಅವ್ರನ್ನ ಆ ಒಂದು ಶಿಕ್ಷೆಗೆ ಒಳಪಡಿಸ್ರಿ ಅವರಿಗೆ ತಕ್ಕ ಒಂದು ಪಾಠವನ್ನು ಕಲಿಸ್ರಿ
ಅದರ ಬಗ್ಗೆ ಏನಿಲ್ಲ ಹಂಗಂತಂದು ಆ ಒಂದು ಭರದಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯವನ್ನು ಕುಂಠಿತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು.